ಇನ್ನು ಇದೇ ಸಂದರ್ಭದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿ ಹೊಸ ಕಾರ್ಖಾನೆಯ ಆರಂಭದ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹೊಸ ಕಾರ್ಖಾನೆಯ ಆರಂಭದ ಬಗ್ಗೆ ಎಚ್ಡಿಕೆ ಭರವಸೆ ಮೈಸೂರು ಮಂಡ್ಯ ಮಧ್ಯೆ ಹಾಸನ ಬೆಂಗಳೂರು ಮಧ್ಯೆ ಮಳವಳ್ಳಿ ಭಾಗದಲ್ಲಿ ಕಾರ್ಖಾನೆಯ ಆರಂಭಕ್ಕೆ ಸಿದ್ಧತೆಗಳಾಗ್ತಾ ಇದೆ ಆ ಯತ್ನವನ್ನ ನಾವು ಮಾಡುತ್ತಾ ಇದ್ದೇವೆ ಹೊಸ ಕಾರ್ಖಾನೆಗಳ ಮೂಲಕ ಉದ್ಯೋಗಾವಕಾಶವನ್ನ ಕಲ್ಪಿಸುವಂತ ಉದ್ದೇಶ ಇದೆ ಮಂಡ್ಯ ಉದ್ಯೋಗ ಮೇಳದಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನೆನ್ನೆ ದಿನ ಮಂಡ್ಯದಿಂದ ಇಂಡಿಯಾಗೆ ಅಂತಕಂತ ಒಂದು ಕ್ಯಾಪ್ಷನ್ ಅಲ್ಲಿ ಈ ಒಂದು ಉದ್ಯೋಗದ ಮೇಳದ ಕಾರ್ಯಕ್ರಮಕ್ಕೆ ಚಾಲನೆ ನೀನು ಕೊಟ್ಟಿದ್ದೇವೆ ಸುಮಾರು 150 ಕ್ಕೂ ಹೆಚ್ಚಿನ ಕಂಪನಿಗಳು ಈ ಒಂದು ಉದ್ಯೋಗ ಮೇಳದ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತದರ ಮುಖಾಂತರ 5000 ಕ್ಕೂ ಹೆಚ್ಚಿನ ರಿಜಿಸ್ಟ್ರೇಷನ್ ಇವತ್ತೇನಾಗಿದೆ ಅದರಲ್ಲಿ ಇವತ್ತಿನ ದಿನ ಸಾಂಕೇತಿಕವಾಗಿ ನಮ್ಮ ವೇದಿಕೆ ಮೇಲೆ ಇರತಕ್ಕಂತ ವಾಸ್ ಕಂಪನಿ ಇರಬಹುದು ಅಲ್ಟ್ರಾ ವೈಟ್ ನ 2 ವೀಲರ್ ನ ಸಂಸ್ಥೆ ಇರಬಹುದು ವಿಶೇಷವಾಗಿ ಬಿಎಲ್ ಸಂಸ್ಥೆ ಇರಬಹುದು ಈ ಹಲವಾರು ಸಂಸ್ಥೆಗಳು ಇವತ್ತು ಸಾಂಕೇತಿಕವಾಗಿ ಹಲವಾರು ನನ್ನ ಸಹೋದರಿ ಸಹೋದರಿಯರಿಗೆ ಉದ್ಯೋಗದ ಪತ್ರಗಳನ್ನು ನೀಡಿದ್ದಾರೆ